ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ಈಗ ಒಂದೊಂದು ಸಲ ಏನಾಗ್ತೈತೆ ಅಂದ್ರೆ ಮನೆಯಾಗ ಯಾವುದೇ ಪಲ್ಯ ಇರುವುದಿಲ್ಲ, ಆಮೇಲೆ ಏನು ಇರುವುದಿಲ್ಲ, ಆಮೇಲೆ ಅವಾಗ ನೆನಪಿಗೆ ಬರೋದಂದ್ರೆ ಏನು ಹೇಳ್ರಿ, ಜುನ್ಕ. ಆ ಜುನ್ಕ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಈಗ ವೀಕ್ಷಕರೇ, ಜುನ್ಕ ಮಾಡೋಕ್ಕೆ ಏನೇನು ಬೇಕಾಗ್ತೈತೆ ಅಂತ ನೋಡೋಣ ಬರ್ರಿ. ಈಗ ಜುನ್ಕ ಮಾಡೋಕ್ಕೆ ಏನು ಮಾಡೀನಿ, ಒಂದು ಬೌಲ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಆಮೇಲೆ ಒಂದು ದೊಡ್ಡದು ಉಳ್ಳಾಗಡ್ಡಿ ಸಣ್ಣ ಹೆಚ್ಕೊಂಡಿದ್ದೀನಿ, ಕರಿಬೇವು ಎಲೆ ಬೇಕು ಒಂದು 10-15, ಸಾಸಿವೆ 1 ಚಮಚ ಬೇಕು, ಜೀರಿಗೆ 1 ಚಮಚ ಬೇಕು. ಇದು ಧನಿಯಾ ಮತ್ತು ಜೀರಾ ಮಿಕ್ಸ್ ಪೌಡರ್ ಅದ ನೋಡಿರಿ, ಅದು 1 ಚಮಚ ತೊಗೋಬೇಕು. ಆಮೇಲೆ ಖಾರದ ಪುಡಿ 1-2 ಚಮಚ ತೊಗೋಬೇಕು, ಎಣ್ಣೆ ತೊಗೋಬೇಕು. ಆಮೇಲೆ ಹಿಂಗ 1-2 ಚುಟ್ಕಿ ಬೇಕಾಗ್ತೈತಿ, ಅರಿಶಿನ 1/2 ಚಮಚ, ಕೊತ್ತಂಬರಿ. ಬರ್ರಿ ಈಗ ಜುನ್ಕ ಹೆಂಗೆ ಮಾಡೋದಂತ ನೋಡೋಣ. ವೀಕ್ಷಕರೇ, ಕಡಾಯಿ ಇಟ್ಕೊಂಡಿದ್ದೀನಿ, ಈಗ ಗ್ಯಾಸ್ ಹೊಸ್ಕೊಳ್ಳೋಣ. ಸ್ವಲ್ಪ ಕಡಾಯಿ ಕಾಯಲಿ, ಕಾಯನ ಎಣ್ಣೆ ಹಾಕ್ಕೊಳ್ಳೋಣ. ವೀಕ್ಷಕರೇ, ಕಡಾಯಿ ಕಾದೈತಿ, ಈಗ ಏನು ಮಾಡೋದಂದ್ರೆ 4 ದೊಡ್ಡ ಚಮಚ ಎಣ್ಣೆ ತೊಗೊಂಡಿದ್ದೀನಿ, ಎಣ್ಣೆ ಹಾಕ್ಕೊಳ್ಳೋಣ ಕಡಾಯಿದಾಗ. ಈಗ ಎಣ್ಣೆ ಕಾಯಲಿ ವೀಕ್ಷಕರೇ, ಎಣ್ಣೆ ಕಾದೈತಿ, ಈಗ ಏನು ಮಾಡೋಣ, ಸಾಸಿವೆ ಹಾಕ್ಕೊಳ್ಳೋಣ 1/2 ಚಮಚ. ಸಾಸಿವೆ ಚಟಪಟ ಅನ್ನಲಿ. ಈಗ 1 ಚಮಚ ಜೀರಿಗೆ ಹಾಕ್ಕೊಳ್ಳೋಣ. ಈಗ ಇದ್ರಾಗ ಕರಿಬೇವು ಹಾಕ್ಕೊಳ್ಳೋಣ 1/10-12 ಎಲೆ. ಈಗ 1 ಬಟ್ಲ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ ಸಣ್ಣ ಹೆಚ್ಚಿದ್ದು. ಇದೆಲ್ಲ ಚಂದಂಗೆ ಫ್ರೈ ಮಾಡೋಣ. ಉಳ್ಳಾಗಡ್ಡಿ ದೊಡ್ಡ ಉಳ್ಳಾಗಡ್ಡಿ ತೊಗೊಂಡಿದ್ದೇನೆ, 1 ಸಣ್ಣ ಹೆಚ್ಕೊಂಡಿದ್ದೀನಿ. ಇದೆಲ್ಲ ಉಳ್ಳಾಗಡ್ಡಿ ಸೊಪ್ಪ ಚಂದಂಗೆ ಫ್ರೈ ಆಗಲಿ. ಫ್ಲೇಮ ಮೀಡಿಯಮ್ ಫ್ಲೇಮ್ ಇರಬೇಕು, ಅದ್ರ ಮೇಲೇ ಉಳ್ಳಾಗಡ್ಡಿ ಹುರ್ಕೊಳ್ಳೋಣ. ಈಗ ಇದ್ರಾಗ 1-2 ಚುಟ್ಕಿ ಹಿಂಗೆ ಹಾಕ್ಕೊಳ್ಳೋಣ. ಕಡ್ಲಿ ಹಿಟ್ಟಿದ್ದ ಇದು ಜುನ್ಕ ಇರ್ತದಲ್ಲ, ಸ್ವಲ್ಪ ಹಿಂಗೆ ಹಾಕ್ಕೊಂಡ್ರೆ ಪಚನೂ ಆಗ್ತೈತಿ, ಚಲೋ ಅದು ಮತ್ತೆ. ಈಗ ಇದ್ರಾಗ ಏನು ಮಾಡ್ಬೇಕಂದ್ರೆ 1/2 ಚಮಚ ಅರಿಶಿನ ಹಾಕ್ಕೊಳ್ಳೋಣ, ಚಂದಂಗೆಲ್ಲ ಮಿಕ್ಸ್ ಮಾಡೋಣ. ಆಮೇಲೆ ಖಾರದ ಪುಡಿ 1-2 ಚಮಚ ಹಾಕ್ಕೊಳ್ಳೋಣ. ಅದನ್ನು ಎಲ್ಲ ಚಲೋದಂಗೆ ಮಿಕ್ಸ್ ಮಾಡೋಣ. ಮತ್ತೀಗ ಧನಿಯಾ ಮತ್ತು ಜೀರಾ ಮಿಕ್ಸ್ ಪೌಡ್ರ್ ಐತಿದ, ಇದೊಂದು 1 ಚಮಚ ಹಾಕ್ಕೊಳ್ಳೋಣ. ಅದು ಭಾರಿ ಟೇಸ್ಟ್ ಕೊಡ್ತೈತೆ ನೋಡಿರಿ, ಮಸ್ತ್ ಟೇಸ್ಟ್ ಕೊಡ್ತೈತಿ ಜುಣ್ಕಾಕ್ಕೆ. ಈಗ 1 ಚಮಚ ಉಪ್ಪು ಹಾಕ್ಕೊಳ್ಳೋಣ, ಅದು ಚಂದಂಗೆಲ್ಲ ಮಿಕ್ಸ್ ಮಾಡಿ. ಈಗ ಏನು ಮಾಡೋದಂದ್ರೆ, ಇತ್ರಾಗ ಕಡ್ಲಿ ಹಿಟ್ಟು ಹಾಕ್ಕೋಬೇಕು ನಾವು. ಕಡ್ಲಿ ಹಿಟ್ಟು ಹಾಕೊಂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. 1 ಬಟ್ಲ ಕಡ್ಲಿ ಹಿಟ್ಟು ತೊಗೊಂಡಿದ್ದೀನಲ್ಲ, ಅದನ್ನ ಇದ್ರಾಗ ಹಾಕ್ಕೋಬೇಕು. ಈಗ ಕಡಾಯಿದಾಗ ಹಾಕ್ಕೊಂಡು ಚಂದಂಗಿಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮ್ಯಾಗ ಹುರ್ಕೋಬೇಕು ನೋಡ್ರಿ ಇದು ಹಿಟ್ಟು ಇಲ್ಲಿಕ್ಕೆ. ಜೋರು ಇಟ್ಟು ಹೈ ಫ್ಲೇಮ್ ಇಟ್ಟು ಅಂದ್ರೆ ಏನಾಗ್ತೈತಿ, ಕಡ್ಲಿ ಹಿಟ್ಟು ಹೊತ್ತತೈತಿ, ಅದು ಸರಿ ಆಗೋದಿಲ್ಲ ಮೇಗ ಜುಣ್ಕ. ಈಗ ಲೋ ಫ್ಲೇಮ್ಯಾಗ ಇಟ್ಟಿತ್ತಿನ ಹುರ್ಕೋಬೇಕು 1-2 ನಿಮಿಷ. ಇದು ಉಳ್ಳಾಗಡ್ಡಿ ಜೊತೆ ಚೆನ್ನಾಗಿ ಹುಡ್ಕೋಬೇಕು ನೋಡ್ರಿ ವೀಕ್ಷಕರೇ, ಹುರ್ಕೊಂಡ್ರೇನೆ ಅದು ಟೇಸ್ಟ್ ಭಾರಿ ಆಗ್ತದೆ ಜುನ್ಕದ. ಈಗಿದ ಹುರಿದೈತಿ, ಈಗ ಏನು ಮಾಡೋದಂದ್ರೆ ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೋಬೇಕು, ನೀರು ಹಾಕಿ ಮುಚ್ಚಿಡ್ಬೇಕು, ಒಂಚೂರು ನೀರು ಹಾಕ್ಕೋಬೇಕು ನೋಡ್ರಿ. ಒಂದು ಸಣ್ಣ ಬಟ್ಲಲ್ಲೇ 1 ಬಟ್ಲ ನೀರು ಹಾಕ್ಕೋಬೇಕ. ಆಮೇಲೆ ಇದನ್ನೆಲ್ಲ ಚಲೋದಂಗೆ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋದ. ಈಗಿತ್ತನ 1-2 ನಿಮಿಷ ಮುಚ್ಚಿಡೋಣ.
ನೋಡ್ರಿ ಈ ತರ ಆಗಿರ್ಬೇಕಿತ್ತ ಜುಣ್ಕ. ಈಗ ಏನ್ ಮಾಡೋದ್ ಇದ್ರಾಗ ಕೊತ್ತಂಬರಿ ಹಾಕೋಣ ಸಣ್ಣ ಹೆಚ್ಚಿದ್ದ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಜುಣ್ಕ ರೆಡಿ ಆಗೈತೆ ನೋಡ್ರಿ ವೀಕ್ಷಕರೇ. ಈಗ ಇದನ್ನ ಒಂದ್ ಪ್ಲೇಟ್ನಾಗ ಸರ್ವ್ ಮಾಡೋಣ. ವೀಕ್ಷಕರೇ ಜುಣ್ಕ ರೆಡಿ ಆಗೈತಿ. ಇದೆಷ್ಟು ಲಘುನ ಮತ್ತು ಕಡಿಮೆ ಟೈಮ್ದಾಗ ತಯಾರು ಮಾಡ್ಬೋದು ನೋಡ್ರಿ. ಮತ್ತು ಇದನ್ನು ನಾವು ರೊಟ್ಟಿ ಜೊತೆ ಚಪಾತಿ ಜೊತೆ ಭಾರಿ ಮಸ್ತ್ ಆಗ್ತೈತಿ ಇದನ್ನು ತಿನ್ನಾಕ. ಈ ಜುಣ್ಕ ವಿಡಿಯೋ ನಿಮ್ಗೆ ಚಲೋ ಅನಿಸ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಧನ್ಯವಾದಗಳು.